नमस्कार नान गोविंदराज बोधगुंप देश नड़ीतिवान ऐनपा अरे चैनदवर नम देश इप्पत्तु जन सैनिकर हत्या इवत्तु इदर विरुद्धवागि देशदल्लि चैना वस्तुगळन्नु बायकाट् माडि होराटगळु नडेयता इवे मत्तु चैना वस्तुगळन्नु बळके माडबेडि मत्तु कोंडुकोळ्ळबेडि अंत हेळि साकष्टु होराटगळु नडेयुत्तिरोदु इवत्तु नावु पत्रिकेगळल्लि टिवि माध्यमगळल्लि नोड्ता इद्दीवि इल्लि ओंदु सूक्ष्मते एनप्प अंद्रे ಸರ್ಕಾರವೇ ಚೈನಾ ವಸ್ತುಗಳನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿದರೆ ಜನ ತನ್ನಿಂತಾನೇ ಚೈನಾ ವಸ್ತುಗಳನ್ನು ಖರೀದಿ ಮಾಡುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ನಿಲ್ಲಿಸುತ್ತಾರೆ ಇವತ್ತು ಚೈನಾ ವಸ್ತುಗಳು ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿರುವಾಗ ಜನ ಚೈನಾ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ आशे पड़ोदु सहजवाद मनुष्यन गुण आद्रिंद सरकार ने दिट्ट निर्धार तेगेदुकोंडु चैना वस्तुगळन्नु भारत के बरदंते सरकार मट्टदल्लि बायकट् माडिदे आद्रे चैनावन्न ओंदु रीतियल्लि कंट्रोल गे तरबहुदु याकंद्रे नम्म देशद मारुकट्टे अत्यंत प्रपंचदल्लि अत्यंत दोड्ड मारुकट्टे हागू ಕೊಳ್ಳುವವರ ಸಂಖ್ಯೆ ಇಡಿ ಪ್ರಪಂಚದಲ್ಲಿಯೇ ಭಾರತದ ಜನಸಂಖ್ಯೆ ಕೊಳ್ಳುವದರಲ್ಲಿ ನಿಸ್ಸೀಮರು ಮತ್ತು ಇಡಿ ಅಮೇರಿಕವನ್ನೇ ಸಾಕುವಂತಹ ದೇಶ ಅಂದ್ರೆ ನಮ್ಮ ದೇಶದ ಜನ ಯಾವ ರೀತಿ ಸಾಕ್ತಾ ಇದ್ದಾರೆ ಅಂದ್ರೆ ಅಮೇರಿಕದ ವಸ್ತುಗಳನ್ನು ಕೊಂಡುಕೊಂಡು ಬಳಕೆ ಮಾಡ್ತಾರಲ್ಲ ಅದರ ಲಾಭ ಅದರ ಲಾಭದಲ್ಲಿ ಇವತ್ತು ಅಮೇರಿಕ ಬದುಕ್ತಾ ಇದೆ ಅದು ಭಾರತದ ಜನರ ಲಾಭದಲ್ಲಿ ಅಮೆರಿಕಾ ಬದುಕ್ತಾ ಇದೆ ಅಂತ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರುವಂತ ಭಾರತ ಚೈನಾದ ಎಲ್ಲಾ ವಸ್ತುಗಳನ್ನು ಬಾಯ್ಕಾಟ್ ಮಾಡಿದ್ರೆ ಆಮದನ್ನು ನಿಷೇಧ ಮಾಡಿದ್ರೆ ಇವತ್ತು ಚೈನಾವನ್ನು ಒಂದು ರೀತಿಯಲ್ಲಿ ಕಟ್ಟಿ ಹಾಕಿದಂತ ಆಗಬಹುದು ಅದನ್ನ ಸರ್ಕಾರ ಮಟ್ಟದಲ್ಲಿ ಮಾಡಬೇಕು ಜನ ಸುಮ್ಮನೆ ನೀವು ಚೈನಾ ವಸ್ತುಗಳನ್ನು ಕೊಂಡುಕೊಳ್ಳಬೇಡಿ ಮಾರಬೇಡಿ ಅಥವಾ ಬಳಸಬೇಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಇದು ಸರ್ಕಾರ ಮಟ್ಟದಲ್ಲಿ ಆಗಬೇಕು ಇವತ್ತು ನಮ್ಮ ದೇಶದ 20 ಜನ ಸೈನಿಕರನ್ನ ಕೊಂದಿರೋದು ತುಂಬಾ ದುರದೃಷ್ಟಕರ ಅಂತಾನೆ ಹೇಳಬಹುದು ಇವತ್ತು ಕೇಂದ್ರ ಸರ್ಕಾರಕ್ಕೆ ತನ್ನದೇ ಆದ ಒಂದು ಗಡಸುತನ ಅಥವಾ ಏನು ಎಬಿಲಿಟಿ ಇದ್ದರೆ ನಾವು ಸರ್ಕಾರ ನಡೆಸುವ ಎಬಿಲಿಟಿಯನ್ನು ಹೊಂದಿದ್ದೀವಿ ಅಂತ ಏನಾದರೂ ಅನ್ಕೊಂಡಿದ್ರೆ ಕೇಂದ್ರ ಸರ್ಕಾರ ಇವತ್ತು ಇದರ ವಿರುದ್ಧ ಸೂಕ್ತವಾದ ಉತ್ತರವನ್ನ ಚೀನಾಕ್ಕೆ ಕೊಡಬೇಕು ಮತ್ತು ಸುಮ್ಮನೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುತ್ತಲೇ ಕಾಲಹರಣ ಮಾಡೋದು ಇದು ಒಂದು ರೀತಿಯಲ್ಲಿ ಸರ್ಕಾರ ತೋರುತ್ತಿರುವಂತ ಈ ಸರ್ಕಾರ ತನ್ನ ಈನ ಸ್ಥಿತಿಯನ್ನ ತೋರಿಸುವಂತ ವ್ಯವಸ್ಥೆ ಅಂತ ಹೇಳಬೇಕಾಗುತ್ತೆ ಇವತ್ತು ಚೈನಾ ಮತ್ತು ಭಾರತದ ನಡುವೆ ಈ ಬಿಕ್ಕಟ್ಟು ಉದ್ಭವ ಆಗುವುದಕ್ಕೆ ಅನೇಕ ರಾಜತಾಂತ್ರಿಕ ಕಾರಣಗಳಿವೆ ಇವತ್ತು ಚೈನಾ ಮತ್ತು ಭಾರತದ ನಡುವೆ ಯುದ್ಧವಾದರೆ ನಮ್ಮ ಜೊತೆಗೆ ಯಾವ ದೇಶಗಳು ನಿಲ್ತಾವೋ ಮತ್ತು ಚೈನಾ ಜೊತೆಗೆ ಯಾವ ದೇಶಗಳು ನಿಲ್ತಾವೋ ಅನ್ನೋದರ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದೀವಿ ಹೊರತು ಯುದ್ಧ ಆದರೆ ನಮ್ಮ ದೇಶ ಹೇಗೆ ಸನ್ನದವಾಗಬೇಕು ಅದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯಿಂದಲೂ ನಿರ್ಮಾಣವಾಗುವಂತ ಸನ್ನಿವೇಶ ಆದ್ರಿಂದ ಚೈನಾ ವಸ್ತುಗಳನ್ನು ಸರ್ಕಾರದ ಮಟ್ಟದಲ್ಲಿ ಬ್ಯಾನ್ ಮಾಡಬೇಕು ಆಮದನ್ನು ನಿಲ್ಲಿಸಬೇಕು ಅಂದಾಗ ಮಾತ್ರ ಚೀನಾಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಆರ್ಥಿಕವಾಗಿ ಅದರಿಂದ ಅವರು ಅದು ಅದರಿಂದ ನಾವು ಅರ್ಧ ಯುದ್ಧ ಗೆದ್ದಂತೆ ಅದನ್ನ ಬಿಟ್ಟು ಆಮದನ್ನು ಮುಂದುವರಿಸಿಕೊಂಡು ಇಲ್ಲಿ ದೇಶದೊಳಗೆ ಚೈನಾ ವಸ್ತುಗಳನ್ನು ಬಾಯ್ಕಾಟ್ ಮಾಡ್ರಿ ಚೈನಾ ವಸ್ತುಗಳನ್ನು ಬಳಸಬೇಡ್ರಿ ಚೈನಾ ವಸ್ತುಗಳನ್ನು ಕೊಂಡುಕೊಳ್ಳಬೇಡ್ರಿ ಅಂದ್ರೆ ಇದು ಆಗಲಾರದ ಮಾತು ಅಂತ ಹೇಳ್ತಾ ಸರ್ಕಾರಕ್ಕೆ ತನ್ನದೇ ಆದ ಬದ್ಧತೆ ಇದ್ದರೆ ಚೀನಾಕ್ಕೆ
ಶೀಘ್ರದಲ್ಲಿ ಉತ್ತರ ಕೊಡಲಿ ಇಲ್ಲದಿದ್ದರೆ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡು ಚುನಾವಣೆಗೆ ಹೋಗಲಿ ಅಂತ ಹೇಳ್ತಾ ನಮಸ್ಕಾರ ನಾನು ಗೋವಿಂದರಾಜ್ ಬೂದಗುಂಪ